ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕಂಪ್ಯಾಷನ್, ಐ ಆಮ್ ನಾಟ್ ಟೆಲ್ಲಿಂಗ್ ಯು ಟು ಬಿಕಮ್ ಅ ಶಂಕರ. ಆದರೆ ಆ ಶಂಕರನ ಗುಣಗಳು ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಹಾಗೂ ಕೈನೆಟಿಕ್ ಎನರ್ಜಿ ಎರಡೂ ಸೇರೋತಕ್ಕಂಥ ಜಾಗನೇ ಶಂಕರ. ಶಂಕರ ಎರಡೂ ಸೇರೋತಕ್ಕಂಥ ಎನರ್ಜಿ, ತ್ರಿವೇಣಿ ಸಂಗಮ ಎಲ್ಲ ಶಂಕರ. ತ್ರಿವೇಣಿ ಸಂಗಮನೇ ಶಂಕರ, ಆದಿಶಂಕರ ಅಲ್ಲ. ಶಂಕರಂ ಲೋಕಶಂಕರಂ. ಅದಕ್ಕೆ ನದಿಗಳಿಗೆ ಇಷ್ಟೊಂದು ಪ್ರತ್ಯೇಕವಾಗಿ ನಾವು ಇಟ್ಕೊಂಡ್ಕೊಳ್ಳೋದು, ಯಾಕಂದರೆ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಹಾಗೂ ಎಲ್ಲ ರೀತಿ ಶಕ್ತಿಗಳು ನಮ್ಮ ಒಳಗಡೆ ಹಾಗೆ ಸಂಗಮವಾಗುವುದು ಇಲ್ಲಿ ಶಂಕರನ ಭಗವತ್ಪಾದ. ಆ ಒಂದು ಶಂಕರ ಪಾದದಲ್ಲೇ ನಾವು ಲೋಕಶಂಕರಮಲ್ಲಿ ತ್ರಿವೇಣಿ ಸಂಗಮ ಆದಾಗ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ನಮ್ಮ ಒಳಗಡೆ ಹಾಗೆ ಉಕ್ಕಿ ಬರುತ್ತೆ. ನಾವು ಬೆಳೆಸೋತಕ್ಕಂಥ ಮಕ್ಕಳುಗಳು ಆ ರೀತಿ ಒಂದು ಶಂಕರ ಭಗವತ್ಪಾದನ ಕೃಪೆನ ಕೋರ್ತಾ ಇದ್ದೀವಿ ಅಂತ ಹೇಳಿ ಅದರ ಮಮಕಾರ ಅದೆಲ್ಲವೂ ನಾವು ಆ ಮಗುವನ್ನ ಬೆಳೆಸಿದ್ರೆ ಆ ಮಡಿಲಲ್ಲಿ ನಾವು ಬೆಳೆಸ್ತಾ ಬಂದಾಗ ಅದಕ್ಕೂ ಕೂಡ ನಮ್ಮಲ್ಲಿ ಆ ಜ್ಞಾನ ಅಂದರೆ ಆ ಮಗುವಿನಲ್ಲಿ ಜ್ಞಾನ ನಮ್ಮಿಂದ ಅವರಿಗೆ ಸೂಚಿಸುತ್ತೆ. ಅದಕ್ಕೆ ಶ್ರುತಿ ಸ್ಮೃತಿ ಪುರಾಣ ಅದೆಲ್ಲ ತನಗೆ ತಾನೇ ಬರುತ್ತೆ. ಇದಕ್ಕೆ ಜಾತಿ ಬೇಕಾಗಿಲ್ಲ, ಯಾವ ದುಡ್ಡು ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ. ಅರಿವು, ಅವೇರ್ನೆಸ್ ಅಷ್ಟೇ. ಅವೇರ್ನೆಸ್ ಇಸ್ ವಾಟ್ ಯು ಆಲ್ ರಿಕ್ವೈರ್. ನೀವು ಏನೇ ಆಗಿರಲಿ, ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿ ಇರೋ ಕ್ರೂರ ಭಾವನೆಗಳನ್ನೆಲ್ಲ ಫಸ್ಟು ಅದನ್ನು ತೆಗೆಸಿ. ಬಿಕಾಸ್ ಟು ಗೆಟ್ ಸೆಲ್ಫ್ ರಿಯಲೈಸೇಷನ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಶ್ಲೋಕ. ಈ ಶ್ಲೋಕದಲ್ಲೇ ಎಲ್ಲ ಗುರುಗೀತಾ ಹಾಗೂ ಗುರು ತತ್ವಗಳು, ತತ್ವದ ರೀತಿ ನೀತಿ ಎಲ್ಲವೂ ಕೂಡ ಅಡಗಿದೆ ಇದರಲ್ಲಿ. ದ ಹೋಲ್ ಥಿಂಗ್ ಈಸ್ ಎನ್ಕಂಪಾಸ್ಡ್ ಆ್ಯಂಡ್ ಕಂಪ್ಲೀಟ್ಲಿ ಕ್ಯಾಪ್ಸುಲೇಟೆಡ್ ಇನ್ ದಿಸ್ ಬ್ಯೂಟಿಫುಲ್ ಸೇಯಿಂಗ್ ಆಫ್ ದಿಸ್. ಇದು ಮುಖ್ಯವಾಗಿ ನೋಡ್ಕೊಳ್ಳಿ. ನಮಾಮಿ ಭಗವತ್ಪಾದಂ. ಎಂಥ ಫ್ಯಾಮಿಲಿ ನೀವು, ಯು ಬಿಕಮ್ ದ ಫ್ಯಾಮಿಲಿ. ಐ ಆಮ್ ನಾಟ್ ಇನ್ಕಾರ್ಪೊರೇಟಿಂಗ್ ಎನಿಥಿಂಗ್ ಎಲ್ಸ್. ನೀವು ಶಂಕರನ ರಿಯಲೈಸೇಷನ್ ಮಾಡ್ಕೋಬೇಕು. ನೀವು ನಾನು ಹೇಳಿದ್ದೀನಿ ನೋಡಿ, ಟು ಗೆಟ್ ಸೆಲ್ಫ್ ರಿಯಲೈಸೇಷನ್ ಹೂಎವರ್ ಯು ಆರ್ ವಾಟ್ ಎವರ್ ಯು ಆರ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸೆಲ್ಫ್ ರಿಯಲೈಸೇಷನ್. ನಿಮಗೆ ಸಾಕ್ಷಾತ್ಕಾರ ಆಗಬೇಕಾದ್ರೆ ದಿಸ್ ಇಸ್ ದ ಓನ್ಲಿ ಪಾಯಿಂಟ್ ವೇರ್ ಯು ವಿಲ್ ಗೆಟ್. ಇದನ್ನು ಫಸ್ಟು ಅರ್ಥ ಮಾಡಿಕೊಂಡಾಗ ಕರುಣೆಯೇ ಕರುಣಾಲಯ, ಯು ಬಿಕಮ್ ದ ಎಂಬಾಡಿಮೆಂಟ್ ಆಫ್ ಕಂಪ್ಯಾಷನ್ ಆ್ಯಂಡ್ ವಿತ್ ದಟ್ ಕಂಪ್ಯಾಷನ್ ಯು ಆರ್ ಓನ್ಲಿ ಗೋಯಿಂಗ್ ಆನ್ ಪ್ರೊಪಿಷಿಯೇಟಿಂಗ್ ಕಂಪ್ಯಾಷನ್. ಪ್ಲೀಸ್ ಕಮ್ ಔಟ್ ಆಫ್ ದಿಸ್ ಲಿಮಿಟೆಡ್ ಮೈಂಡ್ ಸೆಟ್. ಲಿಮಿಟೆಡ್ಡಾಗಿ ಆಪರೇಟ್ ಮಾಡೋದನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಯು ಬಿಕಮ್ ದ ಎಂಬಾಡಿಮೆಂಟ್ ಆಫ್ ಭಗವತ್ಪಾದ. ಯು ಆರ್ ಗೋಯಿಂಗ್ ಟು ಬಿ ರಿಯಲೈಸ್ಡ್. ಯು ಬಿಕಮ್ ಭಗವತ್ಪಾದ ಆ್ಯಂಡ್ ಯು ಆರ್ ಓನ್ಲಿ ಪ್ರೊಪಿಷಿಯೇಟಿಂಗ್ ಆಲ್ ದ ತತ್ವಾಸ್ ವಾಟ್ ಹ್ಯಾಸ್ ಬೀನ್ ಪ್ರಿಸ್ಕ್ರೈಬ್ಡ್ ಫಾರ್ ಯು. ಸೊ ಮೈಕ್ರೋಸ್ಕೋಪಿಕ್ ಆಗಿ ನಾನು ಮಾಡ್ತಾ ಇದ್ದೀನಿ. ಇದು ಓವರ್ ಆಲ್ ಜನರಲ್, ದಿಸ್ ಈಸ್ ದ ಓವರ್ ಆಲ್ ವ್ಯೂ ಆಫ್ ಯುವರ್ ಸೆಲ್ಫ್. ಇದರಿಂದ ಒಳಗಡೆ ಮೈಕ್ರೋ ಮ್ಯಾನೇಜ್ಮೆಂಟ್ ನೀವು ಮಾಡೋಕ್ಕೆ ಶುರು ಮಾಡಿದ್ರೆ ಯು ಅಂಡರ್ಸ್ಟ್ಯಾಂಡ್ ಮೈಕ್ರೋ ಮ್ಯಾನೇಜ್ಮೆಂಟ್ ಬೆಟರ್. ಇದನ್ನೆಲ್ಲ ನೀವು ಹಂಗೇ ಬಿಡಿಸ್ತಾ ಎಳೆಯಾಗಿ ಬಿಡಿಸ್ತಾ ಹೋದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಯು ಆರ್ ಗೋಯಿಂಗ್ ಟು ಬಿ ರಿಯಲೈಸ್. ವೆರಿ ಇಂಪಾರ್ಟೆಂಟ್. ಇದನ್ನು ಅರ್ಥ ಮಾಡಿಕೊಂಡು ಅದರ ಕಡೆಗೆ ನೀವು ಹೋಗಿ. ನೀವು ಸುಮ್ಮನೆ ನನಗೆ ದುಡ್ಡಿದೆ, ನನಗೆ ದುಡ್ಡಿಲ್ಲ, ನಾನು ಒಂದು ಕಾಲದಲ್ಲಿ ಹಿಂಗಿದ್ದೆ, ಒಂದು ಕಾಲದಲ್ಲಿ ಹಂಗಿದೆ, ಇದೆಲ್ಲ ಬಿಟ್ಬಿಡಿ. ಒಂದು ಕಾಲದಲ್ಲಿ ನಮ್ಮ ಅಪ್ಪ ಹಿಂಗಿದ್ರು, ಒಂದು ಕಾಲದಲ್ಲಿ ನಮ್ಮ ಅಮ್ಮ ಹಿಂಗಿದ್ರು, ಒಂದು ಕಾಲದಲ್ಲಿ ಹಿಂಗೆ ಓದಿದ್ವಿ, ಹಿಂಗೆ ಒಂದು ಕಾಲದಲ್ಲಿ ಹಿಂಗೆ ಓದಲಿಲ್ಲ, ಇದೆಲ್ಲ ಬಿಟ್ಟಾಕಿ, ಇದೆಲ್ಲ ಬಿಟ್ಟಾಕಿ. ಪ್ಲೀಸ್ ಲೀವ್ ಇಟ್ ಔಟ್ ಆಫ್ ಯುವರ್ ಸಿಸ್ಟಮ್. ಇಫ್ ಯು ವಾಂಟ್ ಟು ಗೆಟ್ ಸೆಲ್ಫ್ ರಿಯಲೈಸ್ಡ್, ದಿಸ್ ಇಸ್ ಓನ್ಲಿ ವೇ ಯು ಕ್ಯಾನ್ ಬಿ ಸೆಲ್ಫ್ ರಿಯಲೈಸ್ಡ್. ಬಿಕಾಸ್ ಎಕ್ಸೆಂಟ್ರಿಕ್ ಗೋಲ್ ಅಲ್ಲ,
you have to become Shankaram Lokashankaram. It is very important for you to follow. At least one nimshanaru namami bhagavatpadam shankaram lokashankaram yenu tilkoli. First tilkoli, duddirli duddille irli badanekai duddu idigella duddu vekagilla. You have to understand it. Ego na bitre nimgella artha agak shuru agutte. Ego bidbeku neevu. You are auspicious and precious and then nan savarsala helidini aadru nim tale olage hogalla. ಯಾಕೆ ಹೋಗಿಲ್ಲ ಅಂದರೆ ಯು ಡೋಂಟ್ ಕೇರ್ ಫಾರ್ ಯುವರ್ ಸೆಲ್ಫ್. ನಾನು ಯಾಕೆ ಕೇರ್ ಮಾಡಬೇಕು ನಿಮಗೆ? ವೈ ಶುಡ್ ಐ ಕೇರ್ ಫಾರ್ ಯು ಟೆಲ್ ಮೀ ವೈ? ಐ ವಾಂಟ್ ಟು ಮೇಕ್ ಯು ಸೆಲ್ಫ್ ರಿಯಲೈಸ್ಡ್. ನನ್ನೇನು ಉದ್ದೇಶ? ಏನೂ ಇಲ್ಲ. ನೀವು ಒಂದು ಜ್ಞಾನಿಯಾಗಬೇಕು. ಯು ಶುಡ್ ಬಿಕಮ್ ಅವೇರ್ ವಿತ್ ನಾಲೆಡ್ಜ್. ಹೆಂಗಿರಬೇಕು ನಿಮ್ಮ ಮೈಂಡ್? ಹೆಂಗೆ ಕೆಲಸ ಮಾಡಬೇಕು? ಚಕ್ ಚಕ್ ಅಂತ ಕೆಲಸ ಮಾಡಬೇಕು. ಈ ಕುತಂತ್ರ ಅಲ್ಲ, ಸಂಚಲ ಅಲ್ಲ. ಯು ಶುಡ್ ಬಿ ವೆರಿ ವೆರಿ ನಾಟ್ ವಾಲಟೈಲ್. ಯು ಶುಡ್ ಬಿ ಸ್ಪೆಸಿಫಿಕ್ ಇನ್ ದ ಡಿಸ್ಕ್ರಿಪ್ಷನ್ ಆಫ್ ಅ ಜಾಬ್ ಆರ್ ಇನ್ ದ ಡಿಸ್ಕ್ರಿಪ್ಷನ್ ಆಫ್ ಗಾಡ್ಲಿ ಫೋರ್ಸಸ್. ಯು ಹ್ಯಾವ್ ಟು ಬಿಕಮ್ ಫುಲ್ಲಿ ಅವೇರ್. ಇಲ್ಲ, ನನ್ನ ಬಟ್ಟೆ ಹಿಂಗಿದೆ, ನಿನ್ನ ಬಟ್ಟೆ ಆಗಿದೆ, ಇದೆಲ್ಲ ಬಿಟ್ಟಾಕೋದಲ್ಲ. ನಿನ್ನ ಬಟ್ಟೆ ಹಾಕೊಂಬಂದ್ರೆ ಸರಿ ಅಷ್ಟೇ. ಅವಧೂತರಿದ್ದಾರೆ, ಬಟ್ಟೆ ಇಲ್ಲದೆ ಅವಧೂತರುಗಳಿದ್ದಾರೆ, ಹಾಗಿರಬೇಕು. ಯು ಶುಡ್ ಅಂಡರ್ಸ್ಟ್ಯಾಂಡ್ ಮಾನ ಮರ್ಯಾದೆಯಲ್ಲಿ ಇಲ್ಲಿ ಮಾನ ಬಿಚ್ಚಬೇಕು, ಇಲ್ಲಿ ಸ್ವಾಭಿಮಾನ ಅಹಂಕಾರ ಬಿಚ್ಚಬೇಕು. ಮಾನ ಅಂದರೆ ಸ್ವಾಭಿಮಾನ ಅಹಂಕಾರ ಬಿಡಬೇಕು. ಅದು ಬಿಟ್ಟರೇನೆ ಇದೆಲ್ಲ ಅರ್ಥ ಆಗೋದು ನಿಮಗೆ. ನೀವು ಕೂತ್ಕೊಂಡು ಒಂದು ಅರ್ಧ ಗಂಟೆ ಸ್ವಲ್ಪ ಈ ಶ್ರುತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯಂ, ಏನು ಕರುಣೆ ಅದರಲ್ಲಿ, ಏನು ಬರಬೇಕು ಕರುಣೆ? ಆಲಯಂ ಕರುಣಾಲಯಂ, ನಿನ್ನ ದೇಹನೇ ಆಲಯ. ಯುವರ್ ಓನ್ ಯುವರ್ ಬಾಡಿ ಇಸ್ ಟೆಂಪಲ್, ಯುವರ್ ಹೋಲ್ ಕಾನ್ಶಿಯಸ್ನೆಸ್ ಇಸ್ ಟೆಂಪಲ್, ಯುವರ್ ಓನ್ ಎವ್ರಿಥಿಂಗ್, ಯುವರ್ ಓನ್ ಎನರ್ಜಿ ಇಸ್ ಟೆಂಪಲ್. ನರ ನಾಡಿಗಳೆಲ್ಲ ಒಂದು ಗುರುತು, ಶಕ್ತಿಯ ಸ್ಪಂದನ ಅದು. ಅಲ್ಲಿಂದನೇ ಶಕ್ತಿ ಬರೋದು. ಬ್ರೈನ್ ಅನ್ನೋದು ಒಂದು ಶಕ್ತಿ ಇದೆ, ಆ ಶಕ್ತಿನ ನೀವು ಅರ್ಥ ಮಾಡ್ಕೊಳ್ಳಿ. ಆಗಲೇ ಆಲಯಂ ಕರುಣಾಲಯಂ ಶ್ರುತಿ ಸ್ಮೃತಿ ಪುರಾಣ ಇಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಗುಡ್. ಪ್ರಸಾದ ಮಾಡ್ತಾ ಇರೋದ್ರಿಂದ ಇಲ್ಲಿ ಈ ಪಾಯಿಂಟ್ ತಗೋಬೇಕು ನಾವು. ಪ್ರಸಾದ ಎಲ್ಲಿ ಕೊಡ್ತೀವಿ? ಅದೇ ಜಾಗ, ಆಲಯಂ ಕರುಣಾಲಯ. ಇದು ಕರುಣೆ ಮಾತ್ರ ಉತ್ಪತ್ತಿ ಆಗೋತಕ್ಕಂಥ ಆಲಯ ಅಲ್ಲ. ಇಲ್ಲಿ ಹೊಟ್ಟೆ ಸತ್ಸಂಗು ಮನಸ್ಸಿಗೆ ಉಲ್ಲಾಸ, ಪ್ರಸಾದ ಪ್ರಸಾದ ಕರುಣೆಗೆ ಜಾಗ. ಆಲಯಂ ಕರುಣಾಲಯಂ. ನಮಾಮಿ ಭಗವತ್ಪಾದಂ. ನಾವು ಇಲ್ಲಿ ಸತ್ಸಂಗ ಸ್ಥಳದಲ್ಲಿ ಇರೋದರಿಂದ ಅದೆಲ್ಲ ಯಾವ ಜಾಗ? ನಮಾಮಿ ಭಗವತ್ಪಾದಂ. ಇಲ್ಲಿ ಮುಖ್ಯವಾಗಿ ತೋಳ್ತಾ ಇರೋದು ಏನು ಅಂತ ನಾವು ನೋಡ್ಕೋಬೇಕು. ನಾವು ಒಂದೊಂದು ಉಸಿರು ಕೂಡ ಒಂದೊಂದು ಅವೇರ್ನೆಸ್. ಇಲ್ಲಿ ಉಸಿರು ಅಂದರೆ ಅವೇರ್ನೆಸ್. ಎಷ್ಟು ಜಾಗ್ರತೆಯಿಂದ ಇರಬೇಕು ಅನ್ನೋದು ಹಲವಾರು ಕತೆಗಳಲ್ಲಿ ಕೇಳಿರ್ತೀವಿ ನಾವು. ಒಂದು ನಿಮಿಷ ಇದ್ದರೂ ನೆಕ್ಸ್ಟ್ ಮೂಮೆಂಟ್ ಇರಲಿಲ್ಲ ಅಂತ. ಪ್ರಾಣ ಒಂದು ಸೆಕೆಂಡ್ ಸಾಕು ಹೋಗೋಕ್ಕೆ. ಅದೇ ಥರ ಒಂದು ಮಗು ಹುಟ್ಟಬೇಕಾದ್ರೆ ಪ್ರಾಣ ಒಳಗಡೆ ಬರೋದು, ಮಗು ಒಳಗಡೆ ಬರೋದು ಒಂದು ಸೆಕೆಂಡು. ಸೊ ಆದ್ರಿಂದನೂ ನಾವು ಕೂತ್ಕೊಳ್ಳೋತಕ್ಕಂಥ ಜಾಗ ವಿಶೇಷವಾಗಿ ಕರುಣೆಯಿಂದ ನಾವು ನೋಡಬೇಕು. ಆಲಯಂ ಕರುಣಾಲಯಂ. ಎಲ್ಲೆಲ್ಲೂ ಅನುಕಂಪ ಇರೋ ಕಡೆ, ಎಲ್ಲೆಲ್ಲಿ ಸ್ಪಂದನ ಇರೋ ಕಡೆ, ವೇರ್ ಎವರ್ ವಿ ಗೆಟ್ ವೈಬ್ರೇಷನ್ಸ್, ವೇರ್ ಎವರ್ ವಿ ಗೆಟ್ ಕರುಣಾ, ಇಟ್ ಇಸ್ ಆಲ್ ನಥಿಂಗ್ ಬಟ್ ಗಾಡ್ಸ್ ಪ್ಲೇಸ್.
which is auspicious and precious. ಆದ್ದರಿಂದ ನೀವು ಎಲ್ಲಿ ಊಟ ಮಾಡಬೇಕಾದ್ರೆ ಒಂದು ಹೋಟ್ಲಲ್ಲಿ ಊಟ ಮಾಡಿದ್ರು ಕೂಡ ದುಡ್ಡು ಕೊಡೋದು, ದುಡ್ಡು ಕೊಟ್ಟರೂ ಕೂಡ ಅಲ್ಲಿ ನಿಮಗೆ ಜೀರ್ಣ ಆಗಬೇಕಾದ್ರೆ ಒಂದು ಹೋಟೆಲು ಕೂಡ ಆಲಯಂ ಕರುಣಾಲಯಂ ಊಟ ಸಿಗೋತಕ್ಕಂಥ ಜಾಗ. ಯು ಮೇ ಬಿ ಪೇಯಿಂಗ್ ಮನಿ ಬಟ್ ಎವ್ರಿಥಿಂಗ್ ಈಸ್ ನಥಿಂಗ್ ಬಟ್ ಆಲಯಂ ಕರುಣಾಲಯಂ. ಅದಕ್ಕೆ ಶಂಕರ ಭಾಗವತ್ಪಾದಗಳು ಏನು ಹೇಳ್ತಾ ಇದ್ರು ಅಂತ ನೋಡಿದಾಗ ಅದೆಲ್ಲವೂ ಅನ್ನದಾನ ಆಗೋತಕ್ಕಂಥ ಜಾಗ ಆಲಯಂ ಕರುಣಾಲಯಂ. ಇವನ್ ವೆನ್ ಯು ಗಿವ್ ಆ್ಯಂಡ್ ಕಲೆಕ್ಟ್ ಮನಿ ಬಿಕಾಸ್ ಆಫ್ ಯುವರ್ ಓನ್ ಕಂಪ್ಯಾಷನ್ ಆರ್ ಬಿಕಾಸ್ ಆಫ್ ಹೋಟೆಲಿಯರ್ಸ್ ಕಂಪ್ಯಾಷನ್, ಈವನ್ ದೆನ್ ಇಟ್ ಬಿಕಮ್ಸ್ ಆಲಯಂ ಕರುಣಾಲಯಂ. ಇದೇ ಇರೋದು ವಿಶೇಷ. ಇದು ವಿ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್. ನಾವು ದೊಡ್ಡದಾಗಿ ಟೀ ಕುಡಿಬೇಕು ಅಂತ ಹೋಟ್ಲಿಗೆ ಹೋಗ್ತೀವಿ, ಒಂದು ಬಜ್ಜಿ ಬೋಂಡ ತಿನ್ನಬೇಕು ಅಂತ ಹೋಟ್ಲಿಗೆ ಹೋಗ್ತೀವಿ. ಬಟ್ ಇವತ್ತಿನಿಂದ ವೆನ್ ಎವರ್ ಯು ಪಾರ್ಟೇಕ್ ಸಮ್ ಪ್ರಸಾದ ಇನ್ ಅ ಹೋಟೆಲ್ ಆರ್ ಇನ್ ಸಂಬಡೀಸ್ ಹೌಸ್, ದಟ್ ಹೌಸ್ ಬಿಕಮ್ಸ್ ಆಲಯ ಕರುಣಾಲಯ. ಆಲಯ ಅಂದರೆ ಆಶ್ರಯ ಕೊಡೋತಕ್ಕಂಥ ಜಾಗ, ನಿಮಗೆ ಆಶ್ರಯ ಕೊಡೋತಕ್ಕಂಥ ಜಾಗ ಆಲಯ, ದೇವಾಲಯ. ನಿಮಗೆ ಜೀರ್ಣಿಸೋತಕ್ಕಂಥ ಶಕ್ತಿ ಇರೋದು ಯಾತಕ್ಕೆ ಅಂದರೆ ಅದು ಒಂದು ಆಲಯ. ಯು ಹ್ಯಾವ್ ಕಾಂಟ್ರಿಬ್ಯೂಟೆಡ್ ದ ವೈಬ್ರೇಷನ್ಸ್ ಇನ್ ಅನ್ ಆಲಯ. ಒಂದು ದೇವಸ್ಥಾನ ಇರ್ಬೋದು, ಒಂದು ಪ್ರಸಾದ ತೊಗೊಂಡಿರ್ಬೋದು, ಆ ಪ್ರಸಾದ ಇನ್ನೊಂದು ಕಡೆಗೆ ಹಂಚಿರ್ಬೋದು ನೀವು. ಸೊ ನೀವು ತೊಗೊಳ್ತಕ್ಕಂಥ ಪ್ರಸಾದ ಆಲಯ, ನೀವು ಕೊಡೋತಕ್ಕಂಥ ಪ್ರಸಾದ ಕರುಣಾಲಯ. ಸೊ ಅದಾದಾಗ ನಿಮ್ಮ ಮೆಂಟ್ಯಾಲಿಟಿ ಯಾವ ಥರ ಇರಬೇಕು ಅಂದಾಗ ಯು ಶುಡ್ ಬಿಕಮ್ ದ ಎಂಬಾಡಿಮೆಂಟ್ ಆಫ್ ಆಲಯ ಕರುಣಾಲಯ. ಅದಕ್ಕೆ ತಮಿಳ್ನಾಡಿನಲ್ಲಿ ಏನು ಮಾಡ್ತಾರೆ ಅಂದಾಗ ಹಲವಾರು ಸ್ಪಿರಿಚುವಲ್ ಚಾನೆಲ್ಸಲ್ಲಿ ಆಲಯ ಆಲಯಂ ಆಲಯಂ ಅಂತ ಹೇಳ್ತಾರೆ. ಅದೆಲ್ಲ ಆಶ್ರಯ, ಈಕ್ವರೆಂಟ್ ಕನ್ನಡದಲ್ಲಿ ಆಶ್ರಯ ಕೊಡತಕ್ಕಂಥ ಜಾಗ. ಆಶ್ರಯ ಅಂದರೆ ಏನು? ಮನಸ್ಸಿಗೆ ನೆಮ್ಮದಿ, ಮನಸ್ಸಿಗೆ ಶಾಂತಿ, ಮನಸ್ಸಿಗೆ ಸೌಹಾರ್ದತನ, ಅದನ್ನೆಲ್ಲ ಕೊಡೋತಕ್ಕಂಥ ಜಾಗನೇ ಅದು. ನೀವು ಇನ್ನೊಬ್ಬರ ಮನೆಗೆ ಬನ್ನಿ ಕೂತ್ಕೊಳ್ಳಿ, ಒಂದು ನೀರು ಕೊಡ್ತೀರಾ ಅಥವಾ ನೀರೇನಾದ್ರು ತೋಳಿ ಅಂತ ನೀವು ಹೇಳ್ತೀರಲ್ಲ, ಅದು ಆಲಯ. ನೀವು ಸುಮಾರು ಜನ ಕೊಟ್ಟಿದ್ದೀರಾ, ನೀವು ಅದನ್ನು ಕೊಡ್ತೀರಾ, ಒಂದು ಕಾಫಿ ಕೊಡ್ಬೋದು, ಟೀ ಕೊಡ್ಬೋದು, ಬಟ್ ಅವರು ನಿಮ್ಮ ಥರಾನೇ ಭಾವಿಸ್ಬೇಕು. ಭಾವಿಸ್ಲಿಲ್ಲ ಅಂದರೆ ಯು ಶುಡ್ ಟೀಚ್ ದೆಮ್ ದ ಸ್ಪಿರಿಚುವಲ್ ಕಲ್ಚರ್. ಯು ಶುಡ್ ಟೀಚ್ ದೆಮ್ ಇದು ಆಲಯ, ಇದು ಗುರುಗಳ ಆಲಯ, ಇದು ದೇವಸ್ಥಾನದ ದೇವರ ಆಲಯ ಇದು. ಆದ್ದರಿಂದ ಹಿಂಸೆ ಕೊಡೋತಕ್ಕಂಥ ಜಾಗ ಅಲ್ಲ ಇದು, ಇದು ಆಲಯ ಕರುಣಾಲಯ. ಅದನ್ನು ನೀವು ಹೈಲೈಟ್ ಮಾಡಬೇಕು, ನಿಮಗೆ ನೀವೇ ಮನಸ್ಸಿನಲ್ಲಿ ಸ್ಥಾಪನೆ ಮಾಡಬೇಕು. ಇಲ್ಲ ಅಂದರೆ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇವತ್ತಲ್ಲ ನಾಳೆ ಅದು ಕಲ್ದೇ ಕಲಿತಾರೆ. ದೇ ಶುಡ್ ಅಂಡರ್ಸ್ಟ್ಯಾಂಡ್ ಆಲಯ ಕರುಣಾಲಯ. ಅದು ಯಾತಕ್ಕೆ ಬಂತು? ನಮಾಮಿ ಭಗವತ್ಪಾದ. ಈ ಶಂಕರಾಚಾರ್ಯರು ಬರೋಕ್ಕೆ ಮುಂಚೆ ಬೌದ್ಧಿಕ ಧರ್ಮ ಇತ್ತು. ಬೌದ್ಧಿಕ ಧರ್ಮದಲ್ಲಿ ಆ ಕಲ್ಚರ್ ಇರಲಿಲ್ಲ. ಈ ಸನಾತನ ಧರ್ಮದಲ್ಲೇ ಈ ಶಂಕರ ಭಗವತ್ಪಾದದಿಂದನೇ ಈ ಕಲ್ಚರ್ ಬಂದಿದ್ದು. ಇಲ್ಲ ಅಂದರೆ ಕಟಕನ ರೀತಿಯಲ್ಲೇ ಮನುಷ್ಯರನ್ನ ನೋಡ್ತಾ ಇದ್ರು. ಶಂಕರ ಕೇಮ್ ಇನ್ ಟು ದಿಸ್ ವರ್ಲ್ಡ್ ಟು ಟೀಚ್ ಅಸ್ ಕಂಪ್ಯಾಷನ್ ಆ್ಯಂಡ್ ಆಲ್ಸೋ ಟು ಟೀಚ್ ಅಸ್ ಹೌ ಟು ಕಂಟ್ರೋಲ್ ಅವರ್ ಎಮೋಷನ್ಸ್ ಆ್ಯಂಡ್ ಎಕ್ಸಿಬಿಟ್ ಅವರ್ ಎಮೋಷನ್ಸ್. ಯಾವ ರೀತಿ ನಾವು ನಮ್ಮ ಭಾವನೆಗಳನ್ನು ನಾವು ಸೀಮಿತದಲ್ಲಿ ಇಟ್ಕೋಬೇಕು, ಯಾವ ರೀತಿ ಅದು ಹಿಡಿತದಲ್ಲಿರಬೇಕು,
ಯಾವ ರೀತಿ ಅದನ್ನು ಧಾರಾಳವಾಗಿ ಪ್ರತಿಸ್ಪಂದಿಸಬೇಕು, ನಾಚಿಕೆ ಇಲ್ಲದೆ, ಸಂಕುಚಿತ ಮನೋಭಾವ ಇಲ್ಲದೆ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನೆಲ್ಲ ಭಗವತ್ಪಾದರೆ ಹೇಳ್ಕೊಟ್ಟಿದ್ದು ನಮಗೆ. ಫಾರ್ ಮೋರ್ ಸತ್ಸಂಗ್ಸ್ ಫ್ರಮ್ ಶ್ರೀ ಶ್ರೀ ನಿಮಿಷಾನಂದ ಗುರುಜಿ, ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಕ್ಲಿಕ್ ದ ಬೆಲ್ ಬಟನ್ ಬಿಲೋ ಟು ಗೆಟ್ ನೋಟಿಫಿಕೇಶನ್ಸ್. ಲೈಕ್ ಅಂಡ್ ಶೇರ್ ದ ವಿಡಿಯೋ ಅಂಡ್ ಸ್ಪ್ರೆಡ್ ದ ಡಿವೈನ್ ಮೆಸೇಜ್.